ಸೇರಿಸಿ ಲಾಗಿನ್ ಮಾಡಿಕೊಂಡು ಸರ್ಚ್ ಬಾರ್ಗೆ, ಇಲ್ಲಿ ಸರ್ಚ್ ಬಾರ್ ಬಂದಾಗ ಇಲ್ಲಿ ಬಂದ್ಬಿಟ್ಟು ನಾವು FISH ಅಂತ ಟೈಪ್ ಮಾಡಿದ್ರೆ ಸಾಕು, ಇಲ್ಲಿ ನ್ಯಾಷನಲ್ ಫಿಷರಿ ರಿಜಿಸ್ಟ್ರೇಷನ್ ಅಂತ ಕಾಣ್ತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿ ಕೂಡಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಟ್ರೆ ಇಲ್ಲಿ ರೀತಿ 3 ಆಪ್ಷನ್ ಕಾಣ್ತಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ನಾವು ವಿಎಲ್ಇ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ವಿಎಲ್ಇ CSE ಡ್ಯಾಶ್ಬೋರ್ಡ್ಗೆ ಈ ರೀತಿ ಜನರೇಟ್ ಆಗುತ್ತೆ ನೋಡಿ. ಇಲ್ಲಿ ನಿಮ್ಮ ಯೂಸರ್ ಐಡಿ, ಪಾಸ್ವರ್ಡು ಮತ್ತು ಕ್ಯಾಪ್ಚರ್ ಕೋಡನ್ನು ಹಾಕಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಇಲ್ಲಿ ನಮ್ಮ ಡ್ಯಾಶ್ಬೋರ್ಡ್ ಎಲ್ಲ ಇಲ್ಲಿ ಶೋ ಆಗುತ್ತೆ ನೋಡಿ. ಲಾಗಿನ್ ಸಕ್ಸಸ್ಫುಲ್ ಬರುತ್ತೆ, ಇಲ್ಲಿ ಪೇಜ್ ಓಪನ್ ಆಗಿದೆ ನೋಡಿ. ಇಲ್ಲಿ ನಾವು ಎಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಇಂಡಿವಿಜುವಲ್ ಇಂದ ರಿಜಿಸ್ಟ್ರೇಷನ್ ಮಾಡಿದೀವ, ಆರ್ಗನೈಸೇಷನ್ ಇನ್ ಸೆಕ್ಟರ್ ಇಂದ ಮಾಡಿದೀವ, ಟೋಟಲ್ ಎಷ್ಟು ಅಪ್ರೂವಲ್ ಆಗಿದೆ, ಇಂಡಿವಿಜುವಲ್ ಅಪ್ರೂವಲ್ ಎಷ್ಟಾಗಿದೆ, ಆರ್ಗನೈಸೇಷನ್ ಅಪ್ರೂವಲ್, ಅಂದರೆ ಟೋಟಲ್ ಎಲ್ಲ ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ಶೋ ಆಗುತ್ತೆ. ನಾವು ಎಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಅವು ಯಾವ ರೀತಿ ಸ್ಟೇಟಸ್ ಎಲ್ಲ ಅಪ್ರೂವಲ್ ಆಗಿದೆಯಾ, ಇಲ್ಲಾಂದ್ರೆ ಏನು ಪೆಂಡಿಂಗ್ ಇದೆಯಾ, ಏನು ಪ್ರಾಬ್ಲಮ್ ಅಂತ ನಾವು ನೋಡ್ಕೋಬೇಕಾದ್ರೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡಿ ಅಪ್ಲೈ ಫಾರ್ ರಿಜಿಸ್ಟ್ರೇಷನ್ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ 2 ಟೈಪ್ಸ್ ಕಾಣ್ತಿದೆ ನೋಡಿ. ರಿಜಿಸ್ಟ್ರೇಷನ್ ಆ್ಯಸ್ ಅಂತ ಇಲ್ಲಿ ನಾವು ಇಂಡಿವಿಜುವಲ್ ತಗೋಬೇಕಾಗತ್ತೆ. ಇಂಡಿವಿಜುವಲ್ ತಗೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇಂಡಿವಿಜುವಲ್ ರಿಜಿಸ್ಟ್ರೇಷನ್ ಬಂದಾಗ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಿದೆ ನೋಡಿ. ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಆ್ಯಸ್ ಪ್ರಿಫರ್ಡ್ ಅಂತ ಬರ್ತೀವಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಅವರ ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆ ನೋಡಿ, ಆ ಕ್ಯಾಪ್ಚರ್ ಕೋಡನ್ನು ಹಾಕ್ಬೇಕಾಗತ್ತೆ. ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಇನ್ವ್ಯಾಲಿಡ್ ಕ್ಯಾಪ್ಚರ್ ಕೋಡ್ ಇದೆ ನೋಡಿ, ಇಲ್ಲಿ ಕರೆಕ್ಟಾಗಿ ಆಗಬೇಕಾಗತ್ತೆ. ಕ್ಯಾಪ್ಚರ್ ಕೋಡು ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ಲು, ಸ್ಮಾಲ್ ಇದ್ರೆ ಸ್ಮಾಲು, ಅದು ಕ್ಯಾಪ್ಟರ್ ಕ್ಯಾಪ್ಚರ್ ಕೋಡ್ ಕರೆಕ್ಟಾಗಿ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅವ್ರ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTP ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ OTPನ ಹಾಕ್ಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಕ್ಕೆ ಕೇಳ್ತಿದೆ ನೋಡಿ. ಇಲ್ಲಿ ಅವರ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಬಂದ್ಬಿಟ್ಟು 2 ಆಪ್ಷನ್ ಕಾಣ್ತಿದೆ ನೋಡಿ. OTP ಮುಖಾಂತರ ಮಾಡ್ಬೋದು, ಇಲ್ಲಾಂದ್ರೆ ಕ್ಯಾಂಡಿಡೇಟ್ ಬಂದಿದ್ರೆ ಫಿಂಗರ್ ಪ್ರಿಂಟ್ ತಗೊಂಡು ಮಾಡಬೇಕಾಗತ್ತೆ. ಇಲ್ಲಿ ನಾನು OTP ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇದು ಡಿಕ್ಲರೇಷನ್ ಬಾಕ್ಸ್ ಮೇಲೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಮಾಡಿಬಿಟ್ಟು ಬೇಕಾದ್ರೆ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕೂಡಲೇ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಆಧಾರ್ ವೆರಿಫಿಕೇಶನ್ OTP ಹೋಗಿರುತ್ತೆ, ಅದನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಆಧಾರ್ ವೆರಿಫಿಕೇಶನ್ OTP ಎಂಟರ್ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ. ಈ ರೀತಿ ಕ್ಲಿಕ್ ಮಾಡಿದ್ರೆ ಆಧಾರ್ ಎಂಟರ್ ಏನು ಡೀಟೇಲ್ಸ್ ಇದೆ ಆಧಾರ್ ಕಾರ್ಡಲ್ಲಿ, ಅದೇ ರೀತಿ ಅಡ್ರೆಸ್ ಎಲ್ಲ ಆಟೋಮೆಟಿಕ್ ಫೆಚ್ ಆಗಿರುತ್ತೆ ನೋಡಿ, ಆಧಾರ್ ಡೀಟೇಲ್ಸ್ ಎಲ್ಲ. ಇಲ್ಲಿ ಯಾವುದು ಅನ್ಫಿಕ್ಸ್ ಆಗಿದೆಯೋ ಅದೆಲ್ಲ ನಾವು ಫಿಲ್ ಮಾಡಬೇಕಾದ ಹೋಗ್ಬೇಕಾಗತ್ತೆ. ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಅವ್ರ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತು ಎಲ್ಲ ಕಾಣಿಸ್ತಿದೆ. ಇಲ್ಲಿ ನೆಕ್ಸ್ಟ್ ಯಾವ್ದು ಬಂದ್ಬಿಟ್ಟು ಇಲ್ಲಿ ಕ್ಯಾಟಗಿರಿ ಕೇಳ್ತಿದೆ ನೋಡಿ, ಕ್ಯಾಟಗಿರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಮ್ಯಾರಿಯಲ್ ಸ್ಟೇಟಸ್ ಇದೆ ನೋಡಿ, ಅದನ್ನು ಮ್ಯಾರಿಡ್ ಆಗಿದ್ರೆ ಮ್ಯಾರಿಡು, ಇಲ್ಲಾಂದರೆ ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಮೇಲ್ ಐ ಡಿ ಹಾಕೋಷ್ಟೇನಿಲ್ಲ, ಆಲ್ರೆಡಿ ಆಪ್ಷನಲ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಇದ್ರೆ ಇಮೇಲ್ ಐ ಡಿ ಹಾಕ್ಬೋದು. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ನೋಡಿ, ಎಜುಕೇಷನ್ ಕ್ವಾಲಿಫಿಕೇಶನ್ ಎಷ್ಟು ಓದಿದ್ರೆ ಅಷ್ಟು ಅದು ಹಾಕ್ಬೇಕಾಗತ್ತೆ. ಮತ್ತು ಯು ಎ ಎನ್ ನಂಬರ್, NWUDW ಅಂದರೆ ಇದು ಮಾಮೂಲಿ ಇಸ್ಟಮ್ ಕಾರ್ಡ್ ಯು ಎ ಎನ್ ನಂಬರ್ ಇರುತ್ತಲ್ಲ, ಇದ್ರೆ ಯು ಎ ಎನ್ ನಂಬರ್ ಇದ್ರೆ, ಇಸ್ಟಮ್ ಕಾರ್ಡ್ ಮಾಡಿಸಿದ್ರೆ ಯು ಎ ಎನ್ ನಂಬರ್ ಇದ್ರೆ ನೀವು ಹಾಕ್ಬೇಕಾಗತ್ತೆ. ಅದೊಂದು ಆಪ್ಷನಲ್ಲು, ಹಾಕಿದ್ರೂ ನಡೆಯುತ್ತೆ, ಹಾಕದೇ ಇಲ್ಲದ್ರೂ ನಡೆಯುತ್ತೆ, ಆಪ್ಷನಲ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಡಿವೈಂಗಸ್ ಅಂದರೆ ಈಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ ಅಲ್ವಾ ಅಂತ ಕೇಳ್ತಿದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಅವರು ಗೌರ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ, ಅಂದರೆ ಒಂದು ಸರ್ಟಿಫಿಕೇಟು ಇರ್ಬೋದು, ಮೋಸ್ಟ್ಲಿ ಯಾವುದೇ ಅನುಮತಿ ಪಡ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದೆ. ಇಲ್ಲಿ ಎಸ್ ಆರ್ ನೋ ಅಂತಿದೆ, ನೋ ಕೊಡಿ. ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
7 next ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಯುವರ್ ಪರ್ಮನೆಂಟ್ ಅಡ್ರೆಸ್ ಅನ್ನು ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಹೌಸ್ ನಂಬರ್ ಕೇಳ್ತಿದೆ ನೋಡಿ, ಹೌಸ್ ನಂಬರ್ ನೋಡಿ, ಮತ್ತೆ ಸ್ಟ್ರೀಟ್ ನೇಮ್ ಕೇಳ್ತಿದೆ ನೋಡಿ, ಅಂದ್ರೆ ನಿಯರೆಸ್ಟ್ ಲೊಕೇಶನ್ ಸ್ಟ್ರೀಟ್ ನೇಮ್ ಕೇಳ್ತಿದೆ ನೋಡಿ. ಇದು ಸ್ಕೂಲ್ ಇರ್ಬೋದು, ಇಲ್ಲ ಟೆಂಪಲ್, ನಿಮ್ಮ ಮನೆ ಎಲ್ಲಿ ನಿಯರೆಸ್ಟ್ ಹತ್ರ, ಇಲ್ಲ ಡೈರಿ ಇರ್ಬೋದು, ಯಾವ್ದು ಸ್ಕೂಲ್ ನಿಯರೆಸ್ಟ್ ಇದೆಯೋ ಆ ಅಡ್ರೆಸ್ ಅನ್ನ ಸ್ಟ್ರೀಟ್ ನೇಮ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಲ್ಯಾಂಡ್ ಮಾರ್ಕ್ ಕೇಳ್ತಿದೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಲೊಕೇಶನ್ ಹೇಳ್ತಿದ್ದೀನಿ. ಇಲ್ಲಿ ಆಟೋಮೆಟಿಕ್ ನಮ್ಮ ಸ್ಟೇಟು, ಡಿಸ್ಟಿಕ್ಕು, ಸಬ್ ಡಿಸ್ಟಿಕ್ಕು, ಪಿನ್ ಕೋಡ್ ಎಲ್ಲ ಫಿಕ್ಸ್ ಆಗಿರುತ್ತೆ ನೋಡಿ. ಇದು ಇದೇನು ಕೇಳ್ತಿದೆ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಅಂಡ್ ಕರೆಂಟ್, ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಪರ್ಮನೆಂಟ್ ಅಡ್ರೆಸ್ ಇಟ್ಕೊಂಡು ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಅಲ್ಲೇ ಸ್ಟೇ ಆಗಿರುತ್ತೆ, ಅಲ್ಲೇ ಅಡ್ರೆಸ್ ಆಧಾರ್ ಕಾರ್ಡ್ ಇರ್ಬೋದು ಡೀಟೇಲ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡಿರ್ತದೆ, ಇಲ್ಲ ಚೇಂಜ್ ಮಾಡಿರೋಲ್ಲ ಅದನ್ನ ಇಲ್ಲಿ ಕೇಳ್ತಿದೆ. ಪರ್ಮನೆಂಟ್ ಅಡ್ರೆಸ್ ಅಂಡ್ ಕರೆಂಟ್ ಅಡ್ರೆಸ್ ಸೇಮ್ ಅಂತ ಕೇಳ್ತಿದೆ. ಎಸ್ ಆದ್ರೆ ಎಸ್ ಕೊಡಿ, ನೋ ಆದ್ರೆ ಮ್ಯಾನ್ಯಲ್ ಆಗಿ ಕರೆಂಟ್ ಅಡ್ರೆಸ್ ಅನ್ನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವರ್ ಪ್ರೊಫೆಷನಲ್ ಡೀಟೇಲ್ಸ್ ಅಂತ ಕೇಳ್ತಿದೆ ನೋಡಿ. ಥರ್ಡ್ ಸ್ಟೆಪ್, ಇಲ್ಲಿ ಬಂದ್ಬಿಟ್ಟು ಅಕ್ಯುಪೇಷನ್ ಏನ್ ಕೆಲಸ ಮಾಡ್ತಾರೆ ಅಂತ ಆಗ್ಬೇಕಾಗತ್ತೆ. ಇಲ್ಲಿ ನೋಡಿ, ಅದರಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ ಎಲ್ಲ ಬಂದಿದೆ, ಇಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂತ ಎಲ್ಲ ಫಿಶ್ ವೈಸ್ ಅದ್ರ ಬಗ್ಗೆನೆ ಎಲ್ಲ ಫುಲ್ ಆಪರೇಟರ್ ಇಲ್ಲಾಂದ್ರೆ ಫಿಶ್ ಪ್ರೊಡ್ಯೂಸರ್, ಐಸ್ ಪ್ಲಾಂಟ್ ಓನರ್ ಅಂದ್ರೆ ಐಸ್ ಇವಾಗ ಮೀನ್ ಏನಾದ್ರು ನಾವು ಅದು ಇಟ್ಟು ಐಸ್ ಪ್ಲಾಂಟ್ ಓನರ್ ಅಂತ ಕೇಳ್ತಿದ್ದೆ. ಮಾರ್ಕೆಟಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿ ಈಗ ಸಪೋರ್ಟಿಂಗ್ ಪ್ರೊವೈಡರ್ ಅಂತ ಕೇಳ್ತಿದೆ. ಆರ್ಗ್ಯುಮೆಂಟಲ್ ಇನ್ ಫಿಶ್ ಅಕ್ವರಿಯಂ ಬಿಸ್ನೆಸ್ ಓನರ್ ಅಂತ ಕೇಳ್ತಿದೆ. ಎಲ್ಲ ಸೆಕ್ಟರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ ನೋಡಿ. ಇಲ್ಲಿ ನೀವು ಏನ್ ಮಾಡ್ತಿದ್ರೆ ಅದನ್ನ ಹಾಕ್ಬೇಕಾಗತ್ತೆ. ನಾನು ಇಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಹಾಕ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಟೈಪ್ ಆಫ್ ಆಕ್ಟಿವಿಟೀಸ್ ಇನ್ ಎಂಗೇಜ್ ಅಂತ ಬರ್ತಿದೆ ನೋಡಿ. ಇಲ್ಲಿ ಬೇಕಾದ್ರೆ ನೀವು ಇಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ ರಿಟೇಲರ ಇಲ್ಲ ಹೋಲ್ಸೇಲರ ಇಲ್ಲ ಅಗ್ರಿಗೇಟರ ಇಲ್ಲ ಎಕ್ಸ್ಪರ್ಟರ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೀವು ಬೇಕಾದ್ರೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೋದು, ಅಂದ್ರೆ ಅವ್ರು ಯಾವ ಡಿಸ್ಟಿಂಗ್ಯೂಷನ್ ಮಾಡ್ತಿರ್ತಾರೋ ಕೆಲಸ ಮಾಡ್ತಿರ್ತಾರೋ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ನಾನು ಅದರ್ಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಕೇಳ್ತಿದೆ ನೋಡಿ, ಇಲ್ಲಿ ಫುಲ್ ಟೈಮ್ ಪಾರ್ಟ್ ಟೈಮ್ ಅಂತ ಕೇಳ್ತಿದೆ. ಯಾವ ಟೈಪ್ ಆಫ್ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಅಂತ ಕೇಳ್ತಿದೆ. ನಾನು ಇಲ್ಲಿ ಯಾ ಫುಲ್ ಟೈಮ್ ಮಾಡ್ತಿದ್ರೆ ಪಾರ್ಟ್ ಟೈಮ್ ಮಾಡ್ತಿರ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಇಲ್ಲಿ ಬಂದ್ಬಿಟ್ಟು ಸ್ಪೆಸೀಸ್ ಅಂತ ಕೇಳ್ತಿದೆ ನೋಡಿ, ಫಿಶ್ ಅದರ್ ಪ್ರೊಡ್ಯೂಸಸ್ ಐಟಮ್ಸ್. ಇಲ್ಲಿ ಬಂದ್ಬಿಟ್ಟು ನಾನು ಫಿಶ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಟೈಪ್ ಆಫ್ ಅಸೆಟ್ಸ್ ಇನ್ ಓನರ್ ಇನ್ ಲೀಸ್ಡ್ ಅಂತ ಕೇಳ್ತಿದೆ. ಅಂದ್ರೆ ಯಾವ ಇವಾಗ ನಾವು ಕೆಲವರು ಕೆಲಸ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಐಟಮ್ಸ್ ಯಾವ್ದೇ ಇರೋದಿಲ್ಲ, ಅದನ್ನ ಏನ್ ಮಾಡ್ತಾರೆ ಕೆಲವರು ಡೈಲಿ ವೇಜಸ್ ಗೆ ತಗೊಂಡಿರ್ತಾರೆ, ಆತರ ಓನ ಇಲ್ಲ ಲೀಸ್ ಗೆ ಇದು ಮಾಡ್ಕೊಂಡಿದ್ದಾರೆ. ಅಸೆಸ್ ಅಂದ್ರೆ ಅವ್ರ ಹತ್ರ ಇರೋ ಮೆಟೀರಿಯಲ್ ಸಲಕರಣೆಗಳು ಯಾವ ರೀತಿ ತಗೊಂಡಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಏನೇನಿದೆ ಅಂತ ಮೆನ್ಷನ್ ಮಾಡ್ಬೇಕಾಗತ್ತೆ. ಮತ್ತೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕೇಳಿದೆ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಯುವರ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಅಕೌಂಟ್ ನಂಬರ್ ಡೀಟೇಲ್ಸ್ ಅಂಡ್ ರಿಕ್ವೈರ್ಡ್ ಇನ್ ಡಿಸ್ಪೋಸಲ್ ರಿಜಿಸ್ಟ್ರೇಷನ್ ಇನ್ಸೆಂಟಿವ್ ಅಂತ ಕೇಳ್ತಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಅವರ ಅಕೌಂಟ್ ಹೋಲ್ಡರ್ ನೇಮ್ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಬ್ಯಾಂಕ್ ಅಂತಾನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಬ್ಯಾಂಕ್ಸ್ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ಬೇಕಾದ್ರೆ ನೀವು ಬ್ಯಾಂಕ್ ನೇಮ್ ಹೊಡೆದ್ರೆ ಸಾಕು, ಅಲ್ಲಿ ಕೆಳಗಡೆ ಶೋ ಆಗುತ್ತೆ. ನೋಡಿ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ISF ಅಕೌಂಟ್ ನೀವು ಎಂಟ್ರಿ ಮಾಡಿ ವೆರಿಫೈ ಮಾಡಿದ್ರೆ ಬ್ರಾಂಚ್ ಎಲ್ಲ ಸೆಲೆಕ್ಟ್ ಆಗತ್ತೆ. ಇಲ್ಲಿ ISF ಕೋಡ್ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಯಾವ ಬ್ಯಾಂಕು ಯಾವ ಬ್ರಾಂಚ್ ಅಂತ ಕೆಳಗಡೆನೆ ಶೋ ತೋರಿಸುತ್ತೆ ನಿಮಗೆ ಡೀಟೇಲ್ಸ್ ಎಲ್ಲ. ಇಲ್ಲಿ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನು ಹಾಕ್ಬೇಕಾಗತ್ತೆ.
ಮತ್ತೆ ಇಲ್ಲಿ ಅಕೌಂಟ್ ನಂಬರ್ ಅನ್ನು ಇನ್ನೊಂದ್ ಸರಿ ಹಾಕಕ್ ಕೇಳ್ತಿದೆ ನೋಡಿ, ರೀ ಎಂಟರ್ ದ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ. ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕರೆಕ್ಟ್ ಇದ್ರೆ ಟಿಕ್ ಬರುತ್ತೆ, ಇಲ್ಲಾಂದ್ರೆ ಏನಾದ್ರು ಒಂದ್ ನಂಬರ್ ಮಿಸ್ಟೇಕ್ ಆಗಿದ್ರೆ ನೋಡಿ ಯುವರ್ ಅಕೌಂಟ್ ಡೀಟೇಲ್ಸ್. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಯುವರ್ ಅಕೌಂಟ್ ಡೀಟೇಲ್ಸ್ ಹ್ಯಾವ್ ಎ ನಾಟ್ ವೆರಿಫೈಡ್ ಬಟ್ ಯು ಕ್ಯಾನ್ ಸ್ಟಿಲ್ ಸಬ್ಮಿಟ್ ಯುವರ್ ಡೀಟೇಲ್ಸ್ ಅಂತ ಕೇಳ್ತಿದೆ. ಅಂದ್ರೆ ನಾಟ್ ವೆರಿಫೈ ಆಗಿಲ್ಲ, ಯಾವ್ದು ಅಕೌಂಟ್ ನಂಬರ್ ನಾವು ಕಳ್ಸ್ಕೊಟ್ಟಿದೀವಿ ವೆರಿಫೈ ಆಗಿಲ್ಲ, ಬಟ್ ಯು ಕ್ಯಾನ್ ಸ್ಟಿಲ್ ಸಬ್ಮಿಟ್ ಯುವರ್ ಡೀಟೇಲ್ಸ್ ಅಂತ ಕೇಳ್ತಿದೆ. ಅಂದ್ರೆ ನೀವು ಸಬ್ಮಿಟ್ ಮಾಡಿ ಪರವಾಗಿಲ್ಲ ಡೀಟೇಲ್ಸ್ ನ, ನಾವು ಆಮೇಲೆ ವೆರಿಫಿಕೇಶನ್ ಮಾಡ್ಕೊಂತೀವಿ ಅಂತ ಕೇಳ್ತಿದೆ. ಇಲ್ಲಿ ಬೇಕಾದ್ರೆ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ನೋಡಿ. ಈ ತರ ಕ್ಲಿಕ್ ಮಾಡ್ಕೊಂಡ್ರೆ ಅದರಿಂದ ಎನೇಬಲ್ ಮಾಡ್ತಾರೆ, ಇವಾಗ ಏನು ಇದು ಮಾಡಿಲ್ಲ. ಇಲ್ಲಿ ಕೆಳಗಡೆ ಕಾಣ್ತಿದೆ ನೋಡಿ, ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸರ್ಟಿಫಿಕೇಟ್